Hello everyone, welcome back to my channel NCRT series. Let's start with today's Hindu news analysis. First article, two killed in Kerala as cyclone intensifies. So cyclonic storm Tauktae Arabian Sea kand bandide. So idr wind speed bandu 160 km per hour reach aagabodu Mandestralli anta helidare. Matte cyclone inda male jaasti aagiro karana Keraladalli iruvanta इर्नाकुलम मत्ते कोज़िकोड डिस्ट्रिक्स इब्रू डेथ इब्रू डेथ आगिदे मत्ते साइक्लोन इंदा कोस्टल कर्नाटक महाराष्ट्र एंड गुजरात अल्ली 48 गंटेली जास्ती मळे आगो साध्यते इदे सो इदरिंदा प्लांटेशन्स रोड मत्ते मनेगळिगू कूड डैमेज आगबहुदु सो नावु साइक्लोन्स बग्गे तिळ्कोळ्ळोवा सो अ साइक्लोन इस अ लार्ज स्केल एयर मास दट रोटेट्स अराउंड स्ट्रांग सेंटर्स आफ् लो प्रेशर सो साइक्लोन हे क्रियेट आगुत्ते अंद्रे ಸಿ ವಾಟರ್ ಬಿಸಿ ಇದ್ದಾಗ ಇಲ್ಲ ವಾಟರ್ ಹೀಟ್ ಆದಾಗ ವಾಟರ್ ವೇಪರ್ಸ್ ಫಾರ್ಮ್ ಆಗುತ್ತೆ ಈ ವಾಟರ್ ವೇಪರ್ಸ್ ವಾಟರಾಗಿ ಕನ್ವರ್ಟ್ ಆದಾಗ ಈ ಹೀಟು ಅಟ್ಮಾಸ್ಫಿಯರ್ಗೆ ರಿಲೀಸ್ ಆಗುತ್ತೆ ಸೊ ಈ ರಿಲೀಸ್ ಆದಂಥ ಹೀಟು ಅಲ್ಲಿರುವಂಥ ಗಾಳಿನ ಬಿಸಿ ಮಾಡುತ್ತೆ ಬಿಸಿ ಮಾಡಿದಾಗ ಆ ಗಾಳಿ ಮೇಲೋಗುತ್ತೆ ಸೊ ಅವಾಗ ಡಿಕ್ರೀಸ್ಡ್ ಏರ್ ಪ್ರೆಷರು ಲೋ ಏರ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಸೊ ಸುತ್ತಮುತ್ತ ಇರುವಂಥ ಕೂಲರ್ ಏರ್ ಆ ಸರೌಂಡಿಂಗಲ್ಲಿ ಇರುವಂಥ ಕೂಲ್ ಏರ್ ಏನಿದೆ ಅದು ಆ ಜಾಗಕ್ಕೆ ಬಂದು ಸೇರಿಕೊಳ್ಳುತ್ತೆ ಸೊ ಈ ಲೋ ಪ್ರೆಷರ್ ಸಿಸ್ಟಮ್ ವಿತ್ ಸರೌಂಡಿಂಗ್ ಹೈ ಸ್ಪೀಡ್ ವಿಂಡ್ಸ್ ಅಂದರೆ ಕೆಳಗಡೆ ಲೋ ಪ್ರೆಷರ್ ಸಿಸ್ಟಮ್ ವಿತ್ ಸರೌಂಡಿಂಗ್ ಹೈ ಸ್ಪೀಡ್ ವಿಂಡ್ಸ್ ಸರೌಂಡ್ ಆಗೋ ಥರ ಕ್ರಿಯೇಟ್ ಆಗೋವರೆಗೂ ಈ ಪ್ರಾಸೆಸ್ ರಿಪೀಟ್ ಆಗುತ್ತೆ ಆ್ಯಂಡ್ ದಿಸ್ ಈಸ್ ಹೌ ಸೈಕ್ಲೋನ್ ಫಾರ್ಮ್ಸ್ ನೆಕ್ಸ್ಟ್ ಆರ್ಟಿಕಲ್ ಓವರ್ 4,500 ಮಿಸ್ಸಿಂಗ್ ಡೆತ್ಸ್ ಇನ್ ಡೆಲ್ಲಿ ಸೊ ಈ ಆರ್ಟಿಕಲ್ ನಾವೇನು ತಿಳ್ಕೊಬೋದು ಅಂದರೆ COVID-19 ಸೆಕೆಂಡ್ ವೇವ್ ಇಂದ ಎಷ್ಟು ಜನ ಸತ್ತಿದ್ದಾರೆ ಡೆಲ್ಲಿಲಿ ಟೋಟಲ್ 4,500 ಡೆತ್ಸ್ ಆಗಿದೆ ಬಟ್ ಯುವರ್ ನೇಮ್ ಡೆಲ್ಲಿ ಗವರ್ನಮೆಂಟ್ ಡೆತ್ ರೆಕಾರ್ಡ್ಸಲ್ಲಿ ಮೆನ್ಷನ್ ಆಗಿಲ್ಲ ಸೊ ಇದನ್ನು ಈ ಆರ್ಟಿಕಲಲ್ಲಿ ಹೇಳಿದ್ದಾರೆ ನೆಕ್ಸ್ಟ್ ಆರ್ಟಿಕಲ್ ಎಕ್ಸ್ಟೆಂಡಿಂಗ್ ಗ್ಯಾಪ್ ಬಿಟ್ವೀನ್ ಡೋಸಸ್ ಸೈಂಟಿಫಿಕ್ ಪಾಲ್ ಸೊ ಏನು ಟೈಮ್ ಎಕ್ಸ್ಟೆಂಡ್ ಮಾಡಿದರು ಕೋವಿಶೀಲ್ಡ್ ವ್ಯಾಕ್ಸಿನ್ ಫಸ್ಟ್ ಡೋಸ್ ಮತ್ತು ಸೆಕೆಂಡ್ ಡೋಸ್ ಮಧ್ಯ 16 ವೀಕ್ ಗ್ಯಾಪ್ಸ್ನ ಎಕ್ಸ್ಟೆಂಡ್ ಮಾಡಿದರು ಸೊ ಇದು ಎಕ್ಸ್ಟೆಂಡ್ ಮಾಡಲಿಕ್ಕೆ ಕಾರಣ ವ್ಯಾಕ್ಸಿನ್ ಶಾರ್ಟೇಜಿಂದ ಅಲ್ಲ ಯು ಕೆಯಲ್ಲಿ ಸಿಕ್ಕಿರೋ ಅಂಥ ಒಂದು ಸೈಂಟಿಫಿಕ್ ಎವಿಡೆನ್ಸ್ ಮೇಲೆ ಎಕ್ಸ್ಟೆಂಡ್ ಮಾಡಿದ್ದು ಅಂತ ವಿ ಕೆ ಪಾಲ್ ಹೇಳಿದ್ದಾರೆ ಬಿಕಾಸ್ ಇದ್ರ ಬಗ್ಗೆ ಟ್ವೀಟ್ಸ್ ಬರ್ತಾಯಿತ್ತು ಫಸ್ಟ್ ಡೋಸಿಂದ ಸೆಕೆಂಡ್ ಡೋಸ್ಗೆ ಗ್ಯಾಪ್ ಎಕ್ಸ್ಟೆಂಡ್ ಮಾಡಿರೋದು ಗೌರ್ಮೆಂಟಲ್ಲಿ ಇರುವಂಥ ವ್ಯಾಕ್ಸಿನ್ ಶಾರ್ಟೇಜಿಂದ ಅಂತ ಬಟ್ ವಿ ಕೆ ಪಾಲ್ ಅವರು ಅದನ್ನು ಕ್ಲಿಯರ್ ಮಾಡಿದ್ದಾರೆ ಅದು ವ್ಯಾಕ್ಸಿನ್ ಶಾರ್ಟೇಜಿಂದ ಅಲ್ಲ ಒಂದು ಸೈಂಟಿಫಿಕ್ ಎವಿಡೆನ್ಸ್ ಮೇಲೆ ಅದನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ ಅಂತ ವಿ ಕೆ ಪಾಲ್ ಬಂದು ಇವರು ಚೇರ್ಮನ್ ಆಫ್ ನೇಷನ್ ಎಕ್ಸ್ಪರ್ಟ್ ಗ್ರೂಪ್ ಆನ್ ವ್ಯಾಕ್ಸಿನ್ ಅಡ್ಮಿನಿಸ್ಟ್ರೇಷನ್ ಫಾರ್ COVID-19 ನೆಕ್ಸ್ಟ್ ಆರ್ಟಿಕಲ್ ಇಸ್ರೇಲ್ ಸ್ಟ್ರೈಕ್ಸ್ ಮೀಡಿಯಾ ಬಿಲ್ಡಿಂಗ್ ರೆಫ್ಯೂಜಿ ಕ್ಯಾಂಪ್ ಇನ್ ಗಾಜಾ ಸಿಟಿ ಸೊ ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನಿಯನ್ಸ್ ಮಧ್ಯೆ ಕಂಟಿನ್ಯೂಸ್ ಆಗಿ ಕ್ಲಾಶ್ ಆಗ್ತಾ ಇದೆ ನಾವು ಡೈಲಿ ನ್ಯೂಸಲ್ಲಿ ನೋಡ್ತಾ ಇದ್ದೀವಿ ಸೊ ಇವತ್ತೇನು ನ್ಯೂಸ್ ಅಂದರೆ ಗಾಜಾ ಪಟ್ಟಿಯಲ್ಲಿ ಇರುವಂತಹ ಮೀಡಿಯಾ ಔಟ್ಲೆಟ್ ಬಿಲ್ಡಿಂಗ್ ಮೇಲೆ ಇಸ್ರೇಲ್ ಅವರು ಅಟ್ಯಾಕ್ ಮಾಡಿದ್ದಾರೆ ಅಟ್ಯಾಕ್ ಮಾಡಿ ಆ ಬಿಲ್ಡಿಂಗ್ನ ಡೆಮಾಲಿಷ್ ಮಾಡಿದ್ದಾರೆ ಸೊ ಮುಂಚೆ ಡೆಮಾಲಿಷ್ ಮಾಡೋದಕ್ಕಿಂತ ಮುಂಚೆ ವಾರ್ನಿಂಗ್ ಕೊಟ್ಟಿದ್ದರು ಬಿಲ್ಡಿಂಗಲ್ಲಿರುವಂಥ ಎಲ್ಲರೂ ಖಾಲಿ ಮಾಡಬೇಕಂತ ತದನಂತರ ಆ ಬಿಲ್ಡಿಂಗ್ನ ಡೆಮಾಲಿಷ್ ಮಾಡಲಾಗಿದೆ ಮತ್ತು ಇಸ್ರೇಲ್ ಅವರು ಇನ್ನೊಂದು ಏರ್ ಸ್ಟ್ರೈಕ್ ಕೂಡ ಮಾಡಿದ್ದಾರೆ ಪಾಪ್ಯುಲೇಟೆಡ್ ರೆಫ್ಯೂಜಿ ಕ್ಯಾಂಪ್ ಮೇಲೆ ಸೊ ಆಗ ಅಲ್ಲಿದ್ದಂಥ ಒಂದೇ ಫ್ಯಾಮಿಲಿಯ 10 ಪ್ಯಾಲೆಸ್ತೀನಿಯನ್ಸ್ ಡೆತ್ ಆಗಿದೆ ನೆಕ್ಸ್ಟ್ ಆರ್ಟಿಕಲ್ ನೇವಿ ಟೀಮ್ಸ್ ಡಿಪ್ಲಾಯ್ಡ್ ಇನ್ ಕೇರಳ ಆಮಿಡ್ ರೇನ್ ಸೊ ಇದು ಫಸ್ಟ್ ಆರ್ಟಿಕಲ್ಗೆ ರಿಲೇಟೆಡ್ ಆಗಿರುವಂಥದ್ದು ನಾವೇನು ಓದಿದ್ವಿ ಅರೇಬಿಯನ್ ಸಿಯಲ್ಲಿ ಕಂಡುಬಂದಿರುವಂತಹ ಸೈಕ್ಲೋನ್ ಟಾಕ್ಟೆ ಏನಿದೆ ಅದರಿಂದ ಆಗಿರುವಂತಹ ಎಫೆಕ್ಟ್ಸ್ ಇಲ್ಲಿ ಅದು ಎಫೆಕ್ಟ್ಸಿಂದ ಇಲ್ಲಿ ತೊಗೊಂಡಿರುವಂಥ ಒಂದು ಡಿಸಿಷನ್ ನಾವು ನೋಡ್ಬೋದು ಸೊ ಈಗ ಯಾವ್ಯಾವ ಈ ಆರ್ಟಿಕಲಲ್ಲಿ ಏನಿದೆ ಅಂದರೆ ಯಾವ್ಯಾವ ಏರಿಯಾಸಲ್ಲಿ ಸೈಕ್ಲೋನ್ ಟಾಕ್ಟೆಯಿಂದ ತೊಂದರೆ ಆಗಿದೆ ಆ ಏರಿಯಾಸ್ಗೆ ಇಂಡಿಯನ್ ನೇವಿ ಅವರು ರಿಲೀಫ್ ಟೀಮ್ಸ್ನ ಅಪಾಯಿಂಟ್ ಮಾಡಿದ್ದಾರೆ ರೆಸ್ಕ್ಯೂ ಆಪರೇಷನ್ಗೋಸ್ಕರ ಅಂತ ನೆಕ್ಸ್ಟ್ ಕುವೈತ್ ಡೆಲಿವರ್ ಮೋ ಮೆಡಿಕಲ್ ಆಕ್ಸಿಜನ್ ಎನ್ವಾಯ್ ಸೊ ಕುವೈತಿಂದ ನಮಗೆ 1,400 ಮೆಡಿಕಲ್ ಲಿಕ್ವಿಡ್ ಆಕ್ಸಿಜನ್ ಸಿಗಲಿದೆ ಮತ್ತು ಅಂಬಾಸಿಡರ್ ಜಾಸಿಮ್ ಆಲ್ ನಜಮ್ ಅವರು ಹೇಳಿದ್ದಾರೆ ಆಕ್ಸಿಜನ್ ರಿಲೇಟೆಡ್ ಸಪೋರ್ಟ್ ಇಂಡಿಯಾಗೆ ಏನು ಸಿಗ್ತಾ ಇದೆ ಅದರಲ್ಲಿ ಕುವೈತ್ ಅವರು ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್ಸ್ ಮತ್ತು ಸ್ಯಾಟರ್ಡೆ ಕುವೈತಿಂದ ನಮಗೆ 75 MT ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಮತ್ತು 1,000 ಆಕ್ಸಿಜನ್ ಸಿಲಿಂಡರ್ಸ್ ಕಳಿಸಿದ್ದಾರೆ ಇಂಡಿಯಾಗೆ ಯೂಸಿಂಗ್ ಸೀ ಬ್ರಿಡ್ಜ್ ಅಗ್ರಿಮೆಂಟ್ ಕೆಳಗಡೆ ಸೊ ಕುವೈತ್ ಅವರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಇಂಡಿಯಾಗೆ ಟು ಫೈಟ್ ಅಗೇನ್ಸ್ಟ್ COVID-19 ಸೆಕೆಂಡ್ ವೇವ್ ನೆಕ್ಸ್ಟ್ ಆರ್ಟಿಕಲ್ ನೀರಾ ಟ್ಯಾಂಡನ್ ಅಪಾಯಿಂಟೆಡ್ ವೈಟ್ ಹೌಸ್ ಸೀನಿಯರ್ ಅಡ್ವೈಸರ್ ಸೊ ಈ ಆರ್ಟಿಕಲ್ ನಾವೇನು ನೋಡ್ಬೋದು ಅಂದರೆ ಇಂಡಿಯನ್ ಅಮೇರಿಕನ್ ಪಾಲಿಸಿ ಎಕ್ಸ್ಪರ್ಟ್ ಆಗಿದ್ದಂತಹ ನೀರಾ ಟ್ಯಾಂಡನ್ ಅವರು ಈಗ US ಪ್ರೆಸಿಡೆಂಟ್ ಜೋ ಬಿಡನ್ ಅವರಿಗೆ ಸೀನಿಯರ್ ಅಡ್ವೈಸರ್ ಆಗಿ ಅಪಾಯಿಂಟ್ ಆಗಿದ್ದಾರೆ ನೆಕ್ಸ್ಟ್ ಮಾರ್ಸ್ ಲ್ಯಾಂಡಿಂಗ್ ಗಿವ್ಸ್ ಚೈನಾ ಸ್ಪೇಸ್ ಪ್ರೋಗ್ರಾಮ್ ಅ ಲೆಗ್ ಅಪ್ ಸೊ
ಚೈನಾದು ಒಂದು ಸ್ಪೇಸ್ ಪ್ರೋಗ್ರಾಮ್ ಇವಾಗ ಸಕ್ಸಸ್ಫುಲ್ ಆಗಿ ಲಾಂಚ್ ಆಗಿದೆ. ಆ್ಯಂಡ್ ಚೈನಾ ಸ್ಪೇಸ್ ಕ್ರಾಫ್ಟ್ ಮಾರ್ಸಿಗೆ ರೀಚ್ ಆಗಿದೆ. ಸೊ ಈ ಸ್ಪೇಸ್ ಕ್ರಾಫ್ಟ್ ನೇಮ್ ಬಂದು ಝುರಾಂಗ್ ಅಂತ. ಝುರಾಂಗ್ ಅಂದರೆ ಗಾಡ್ ಆಫ್ ಫೈರ್. ಚೈನಾ ಅವ್ರೇನು ಗಾಡ್ ಆಫ್ ಫೈರ್ ಅಂತ ಕರೀತಾರೆ. ಆ ಹೆಸರು ಮೇಲೆ ಇವರು ಈ ಹೆಸರನ್ನ ಸ್ಪೇಸ್ ಕ್ರಾಫ್ಟಿಗೆ ಇಟ್ಟಿದ್ದಾರೆ. ಮತ್ತು ಈ ರೋವರ್ ಇಲ್ಲ ಈ ಸ್ಪೇಸ್ ಕ್ರಾಫ್ಟ್ ಏನಿದೆ ಅಲ್ಲಿಂದ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡುತ್ತೆ. ಸೊ ದ್ಯಾಟ್ ಆ ಪ್ಲ್ಯಾನೆಟ್ ಎನ್ವಿರಾನ್ಮೆಂಟ್, ಸರ್ಫೇಸ್, ಟೋಪೋಗ್ರಫಿ, ಸಾಯಿಲ್ ಸ್ಟ್ರಕ್ಚರ್ ಬಗ್ಗೆ ಇವರಿಲ್ಲಿಂದ ತಿಳ್ಕೊಬೋದು. ನೆಕ್ಸ್ಟ್ ಆರ್ಟಿಕಲ್, ನ್ಯೂ ಸ್ಕಿಂಕ್ ಸ್ಪೀಷೀಸ್ ಫ್ರಮ್ ವೆಸ್ಟರ್ನ್ ಗಾಟ್ಸ್. ಸೊ ಏಷ್ಯನ್ ಗ್ರೆಜೈಲ್ ಸ್ಕಿಂಕ್ ಅಂತ ಒಂದು ಸ್ಪೀಷೀಸ್ ಕಂಡು ಬಂದಿದೆ. ಅದ್ರ ಸೈಂಟಿಫಿಕ್ ನೇಮ್ ಬಂದು ಸುಬ್ಡೋಲೋಸೆಪ್ಸ್ ನೀಲ್ಗಿರಿಯನ್ಸಿಸ್ ಅಂತ. ಸೊ ಈ ಸ್ಪೀಷೀಸ್ ಏನು ಹೊಸದಾಗಿ ಸಿಕ್ಕಿದೆ, ಇದು ಸುಬ್ಡೋಲೋಸೆಪ್ಸ್ ಕೃತಿ ಅನ್ನೋ ಒಂದು ಈಸ್ಟರ್ನ್ ಗಾಟ್ಸಲ್ಲಿ ಇರೋ ಒಂದು ಸ್ಪೀಷಿಗೆ ಕ್ಲೋಸ್ಲಿ ರಿಲೇಟ್ ಆಗಿರುವಂಥ ಸ್ಪೀಷಿ ಇದು. ಮತ್ತು ಈ ಸ್ಕಿಂಕ್ ಇಂಡಿಯಾದಲ್ಲಿ ಡಿಸ್ಕವರ್ ಆಗಿರುವಂತಹ ಥರ್ಡ್ ಸ್ಕಿಂಕ್ ಸ್ಪೀಷೀಸ್. ಇದನ್ನು ವಲ್ನರೇಬಲ್ ಸ್ಪೀಷೀಸ್ಗೆ ಕನ್ಸಿಡರ್ ಮಾಡಲಾಗಿದೆ. ನೆಕ್ಸ್ಟ್ ಆರ್ಟಿಕಲ್, ಮ್ಯೂಕರ್ ಮೈಕೋಸಿಸ್ ಇನ್ ಕೋವಿಡ್ 19 ಪೇಷಂಟ್ಸ್. ಸೊ ಈ ಆರ್ಟಿಕಲ್ ಬಗ್ಗೆ ನಾವು ಪ್ರೀವಿಯಸ್ ನ್ಯೂಸ್ ಅನಾಲಿಸಿಸಲ್ಲಿ ಡಿಸ್ಕಸ್ ಮಾಡಿದ್ವಿ, ಮತ್ತೆ ಡಿಸ್ಕಸ್ ಮಾಡುವ. ಸೊ ಈ ಮ್ಯೂಕರ್ ಮೈಕೋಸಿಸ್ ಏನಿದೆ, ಇದೊಂದು ಫಂಗಲ್ ಇನ್ಫೆಕ್ಷನ್. ಇದನ್ನು ಕೋವಿಡ್ 19 ಪೇಷಂಟ್ಸಲ್ಲಿ ನಾವು ನೋಡ್ಬೋದು. ಸೊ ಶುಗರ್ ಇರುವಂಥ ಪರ್ಸನ್ಗೆ ಏನಾದರೂ ಈ ಫಂಗಲ್ ಇನ್ಫೆಕ್ಷನ್ ಆದರೆ ಸಿಚುಯೇಷನ್ ತುಂಬ ಕಷ್ಟ ಇರುತ್ತೆ. ಇನ್ ಕೇಸ್ ಡಯಾಬಿಟೀಸ್ ಕೂಡ ಜಾಸ್ತಿ ಇದ್ದು ಈ ಇನ್ಫೆಕ್ಷನ್ ಕೂಡ ಜಾಸ್ತಿ ಇದ್ದರೆ ಅವ್ರ ಸಿಚುಯೇಷನ್ ತುಂಬ ಡೇಂಜರಸ್ ಆಗಿರುತ್ತೆ. ಸೊ ಈ ಮ್ಯೂಕರ್ ಮೈಕೋಸಿಸ್ ತುಂಬ ಟೈಪ್ಸಲ್ಲಿದೆ. ಇದರಲ್ಲಿ ಕಾಮನ್ ಟೈಪ್ ಯಾವುದಂದ್ರೆ ರೈನೋ ಆರ್ಬೈಟಲ್ ಸೆರೆಬ್ರಲ್ ಅಂತ. ಇದು ಕಾಮನ್ ಕೋಲ್ಡಿಂದ ಸ್ಟಾರ್ಟ್ ಆಗುತ್ತೆ, ನಿಧಾನವಾಗಿ ಕಣ್ಣಿಗೆ ಸ್ಪ್ರೆಡ್ ಆಗುತ್ತೆ, ಆಮೇಲೆ ಕಣ್ಣು ಊದ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಪ್ರೋಸೆಸ್ನ ಪ್ರಾಪ್ಟೋಸಿಸ್ ಅಂತ ಕರೀತಾರೆ. ಕಣ್ಣಿಂದ ಇದು ಬ್ರೈನ್ಗೂ ಕೂಡ ಸ್ಪ್ರೆಡ್ ಆಗೋ ಚಾನ್ಸಸ್ ಇದೆ. ಇದಕ್ಕೆ ಸೊಲ್ಯೂಷನ್ ಏನಂದರೆ ಆ್ಯಂಫೋಟೆರಿಸಿನ್ ಬಿ ಅಂತ ಒಂದು ಡ್ರಗ್ ಇದೆ, ಇದನ್ನು ಟ್ರೀಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಇನ್ನೊಂದು ಸೊಲ್ಯೂಷನ್ ಅಂದರೆ ಕಣ್ಣನ್ನೇ ತೆಗಿತಾರೆ. ಸೊ ಆದ ಕಾರಣ ಶುಗರ್ ಇರುವಂತಹ ಪೇಷಂಟ್ಸ್ ಶುಗರ್ ಲೆವೆಲ್ನ ನೀಟಾಗಿ ಮೇಂಟೈನ್ ಮಾಡೋದು ಇಟ್ಸ್ ಅ ಪ್ರೈಮ್ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ NCERT ಸೀರೀಸ್, ಆ್ಯಂಡ್ ಡೂ ಪ್ರೆಸ್ ದ ಬೆಲ್ ಐಕನ್ ಟು ಗೆಟ್ ದ ನೋಟಿಫಿಕೇಷನ್ ಆಸ್ ಸೂನ್ ಆಸ್ ಐ ಅಪ್ಲೋಡ್ ಎನಿ ಆಫ್ ದ ವೀಡಿಯೋಸ್. ಥ್ಯಾಂಕ್ ಯು ಸೋ ಮಚ್.